ರಾಜಿನಾಮನೆಯಲ್ಲಿ ಭಾನುವಾರದಂದು ರಾಜ್ಯ ಮಟ್ಟದ ಭೋವಿ ಸಮಾಜದ ಜನಜಾಗೃತಿ ಸಮಾವೇಶ ನಡೆಯಲಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ರಾಷ್ಟ್ರೀಯ ಸಿದ್ದರಾಮೇಶ್ವರ ಬಡ ಯುವ ವೇದಿಕೆ ಆಶ್ರಯದಲ್ಲಿ ನಡೆಯುವ ಸಮಾವೇಶಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯರುಗಳು ಆಗಮಿಸುತ್ತಿದ್ದಾರೆಂದು ವೇದಿಕೆ ಮುಖಂಡ ನಾಗೇಶ್ ಅವರು ತಿಳಿಸಿದ್ದಾರೆ. ಭೋವಿ ಸಿದ್ದರಾಮೇಶ್ವರ ರಾಷ್ಟ್ರೀಯ ಯುವ ವಾರ್ಡ್ ಯುವ ವೇದಿಕೆಯಿಂದ ನಾಳೆ ತುಮಕೂರು ಅಮಾನಿಕೆರೆ ಗ್ಲಾಸ್ ಹೌಸಲ್ಲಿ ಭೋವಿ ಜನಜಾಗೃತಿ ಸಮಾವೇಶ ನಡೀತಾ ಇದೆ. ಸಮಾವೇಶಕ್ಕೆ 150 ಬಸ್ ವ್ಯವಸ್ಥೆ ಮಾಡಿದೀವಿ. ವಿವಿಧ ತಾಲೂಕುಗಳಿಂದ 150 ಬಸ್ಗಳಲ್ಲಿ ಜನ ಬರ್ತಿದ್ದಾರೆ. 6000 ಆಸನ ವ್ಯವಸ್ಥೆ ಮಾಡಿದೀವಿ. ಸಿಎಂ ಬಸವರಾಜ ಬೊಮ್ಮಾಯಿ ಸರ್ ಈಗಾಗಲೇ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪನವರು ಬರ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾ ಇದ್ದಾರೆ. ಬಿಸಿ ನಾಗೇಶ್ ಅವರು ಬರ್ತಾ ಇದ್ದಾರೆ. ಮುನಿರತ್ನಂ ಅವರು ಬರ್ತಿದ್ದಾರೆ. ಎಸ್.ಟಿ. ಸೋಮಶೇಖರ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಬರ್ತಿದ್ದಾರೆ. ಹಾಗೆ ನಮ್ಮ ಸಮಾಜದ ಎಲ್ಲ ಶಾಸಕರು ಹಾಗೂ ಮಾಜಿ ಶಾಸಕರು ಆಗಮಿಸುತ್ತಿದ್ದಾರೆ ಕಾರ್ಯಕ್ರಮಕ್ಕೆ. ನಮ್ಮ ಗುರುಗಳು ಹಿಂದೆ ಆಗಮಿಸಿ ಎಲ್ಲ ಉಸ್ತುವಾರಿ ನೋಡ್ಕಂತಾರೆ. ಸಮಾವೇಶದ ಉಸ್ತುವಾರಿಯಲ್ಲಿ ತೊಡಗಿಸ್ಕೊಳ್ತಾರೆ. ಈಗ ಆಲ್ರೆಡಿ ಚಿತ್ರದುರ್ಗ ಬಿಟ್ಟಿದ್ದಾರೆ. ಒನ್ ಅವರಲ್ಲಿ ರೀಚ್ ಆಗ್ತಾರೆ ಗುರುಗಳು. ಎಲ್ಲ ಪೂರ್ವ ಸಿದ್ಧತೆಗಳೆಲ್ಲ ತಯಾರಿಯಾಗಿದೆ. ಈ ಸಮಾವೇಶಕ್ಕೆ ರಾಜ್ಯದ ಎಲ್ಲೆಡೆಯಿಂದ ಸಮುದಾಯದ ಸಾವಿರಾರು ಮಂದಿ ಆಗಮಿಸಲಿದ್ದಾರೆ. ಈಗಾಗಲೇ 6000 ಆಸನ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದ ವಿವಿಧೆಡೆಯಿಂದ 150 ಬಸ್ಗಳು ಆಗಮಿಸಲಿದೆ ಎಂದರು. ಇನ್ನು ಚಿತ್ರದುರ್ಗದ ಭೋವಿ ಗುರುಪೀಠದ ಎಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯ ವಹಿಸುವರು. ಇದೇ ಸಂದರ್ಭದಲ್ಲಿ ಶ್ರೀಗಳನ್ನು ಅದ್ದೂರಿಯಿಂದ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುವುದೆಂದು ನಾಗೇಶ್ ಅವರು ಹೇಳಿದ್ದಾರೆ. 10000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸಿದ್ಧತೆಗಳು ಈ ಕಾರ್ಯಕ್ರಮ ಈ ಜನಜಾಗೃತಿ ಭೋವಿ ಜನಜಾಗೃತಿ ಸಮಾವೇಶ ಅಂತ ಕಾರ್ಯಕ್ರಮ ಮಾಡ್ತಿರೋ ಉದ್ದೇಶ ಏನಂದ್ರೆ ಭೋವಿ ಜನಾಂಗ ಜಾಗೃತಿ ಮೂಡಿಸಬೇಕು. ಅಥವಾ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜನಾಂಗ ತಿಳುವಳಿಕೆ ಇಲ್ಲ, ಅನಕ್ಷರಸ್ಥರು. ನಮ್ದೇನು ಬೇಡಿಕೆ, ನಮ್ಮ ಕಲ್ಲು ಗಣಿಗಾರಿಕೆಯಲ್ಲಿ ಮೀಸಲಾತಿ ಕೊಡಬೇಕು. ಆಮೇಲೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೊಡಬೇಕು. ಮೀಸಲಾತಿ ಹೆಚ್ಚಳ ಮಾಡಬೇಕು. ಈ ಸಿದ್ದರಾಮೇಶ್ವರ ವಾರ್ಡ್ ಯುವ ವೇದಿಕೆ ಇದು ಸಿದ್ದರಾಮೇಶ್ವರ ಭವನ ನಿರ್ಮಾಣ ಮಾಡಬೇಕು. ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಭವನಗಳು ನಿರ್ಮಾಣ ಮಾಡಬೇಕು ಅನ್ನತಕ್ಕಂಥ ಬೇಡಿಕೆಯನ್ನು ಸಿಎಂ ಮುಂದಿಡ್ತಾ ಇದ್ದೀವಿ. ಇದು ರಾಜ್ಯ ಮಟ್ಟದ ಸಮಾವೇಶ. ಇದು ವಿವಿಧ ಜಿಲ್ಲೆಗಳಿಂದ ಗುಲ್ಬರ್ಗದಿಂದ ಸುಮಾರು 1000ಕ್ಕೂ ಹೆಚ್ಚು ರೈಲ್ ಟಿಕೆಟ್ ಎಲ್ಲ ಬುಕ್ ಆಗಿದೆ. ವಿವಿಧ ಜಿಲ್ಲೆಗಳಿಂದ ಎಲ್ಲ ಜನ ಆಗಮಿಸ್ತಿದ್ದಾರೆ. ಸುಮಾರು 1000ಕ್ಕಿಂತ ಜಾಸ್ತಿ ಕಾರುಗಳು ಬರ್ತಾ ಇದೆ. ಹಂಗಾಗಿ ಕಾಂಗ್ರೆಸ್ನವರು ಎಲ್ಲ ಇನ್ವೈಟ್ ಮಾಡಿದ್ದೀವಿ. ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್. ಇನ್ನು ಮುಖ್ಯಮಂತ್ರಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತಾ ಕಾರ್ಯಗಳು ಭರದಿಂದ ಸಾಗಿದೆ. ಕ್ಯಾಮರಾ ಪರ್ಸನ್ ಹದೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ಮಳೆ ನೀರು ಕೋಳಿ ಫಾರಂಗೆ ನುಗ್ಗಿದ ಪರಿಣಾಮ ಸುಮಾರು 9000 ಕೋಳಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರು ತಾಲೂಕಿನ ನರಗೆರೆ ಹೋಬಳಿಯ ಚೋಳಶೆಟ್ಟನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚೋಳಶೆಟ್ಟಿಹಳ್ಳಿ ಗ್ರಾಮ ಸಮೀಪದ ಮದ್ದಲಹಳ್ಳಿ ಗ್ರಾಮದ ನಾಯಣ್ಣ ಕೆರೆ ಕೋಡಿ ನೀರು ರಭಸದಿಂದ ಹರಿದು ಸಿಎನ್ ಲಕ್ಷ್ಮೀನಾರಾಯಣ ರೆಡ್ಡಿ, ಸಿಎನ್ ರಾಮರೆಡ್ಡಿ ಹಾಗೂ ಬಾಬುರೆಡ್ಡಿಗೆ ಸೇರಿದ ಕೋಳಿ ಫಾರಂಗೆ ನುಗ್ಗಿದೆ. ಇದರಿಂದ ಸುಮಾರು 9000ಕ್ಕೂ ಹೆಚ್ಚು ಕೋಳಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿ ಮೃತಪಟ್ಟಿವೆ. ಕೋಳಿ ಫಾರಂನಲ್ಲಿ ಸುಮಾರು 30,000 ಕೋಳಿಗಳು ಇದ್ದು ಮಳೆ ನೀರಿನಲ್ಲಿ ಸುಮಾರು 9000ಕ್ಕೂ ಹೆಚ್ಚು ಕೋಳಿಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಎಂದು ತಿಳಿದು ಬಂದಿದೆ. ಘಟನೆಯಿಂದ ಕೋಳಿ ಫಾರಂನ ಮಾಲೀಕರು ಕಂಗಾಲಾಗಿದ್ದಾರೆ. ಚೋಳಶೆಟ್ಟಿಯಲ್ಲಿ ರಾತ್ರಿ ಸ್ವಲ್ಪ ಧಾರಾಕಾರ ಮಳೆಯಿಂದ ನಮ್ದು ನಮ್ಮ ಚಿಕ್ಕಪ್ಪ ಅವ್ರದ್ದು ನಮ್ಮೂರಲ್ಲಿರೋ ಫಾರಮ್ಸು ಇಲ್ಲಿ ಟೋಟಲ್ ಒಂದು 40,000 ಮೇಯಿಸ್ತಾರೆ. ಅದರಲ್ಲೊಂದು 15,000 ಮರಿ ಕೊಚ್ಕೊಂಡು ಹೋಗೈತೆ. ನಮ್ಮದೇ 10,000 ಮರಿ ಹೋಗೈತೆ. ಅದ್ರಾಗೆ ನಮ್ಮ ಚಿಕ್ಕಪ್ಪ ಅವ್ರು ಒಂದು 3,000, ಬಾಬುರೆಡ್ಡಿ ಅವ್ರು ಒಂದು 8,000, ಟೋಟಲ್ ಒಂದು 20,000 ಮರಿ ಕೊಚ್ಕೊಂಡು ಹೋಗಿದೆ. ನಮ್ಮೆಲ್ಲ ಕ್ಲೀನ್ ಮಾಡಿ ಟ್ಯಾಕ್ಸಿಗೆ ಲೋಡ್ ಮಾಡ್ತಾ ಇದ್ದೀವಿ. ಕಂಪ್ನಿಯವರು ಎಲ್ಲ ಬಂದು ತಾಲೂಕು ಆಫೀಸರ್ ಬಂದಿದ್ದಾರೆ, ನೋಡ್ಕೊಂಡು ಹೋಗ್ತಾರೆ. ಆರ್.ಐ. ಸಬ್ ಇನ್ಸ್ಪೆಕ್ಟ್ರು ಎಲ್ಲ ಬಂದಿದ್ದರು, ನೋಡ್ಕೊಂಡು ಹೋಗೋರು. ಅವರೇ ಎಲ್ಲ ತಗೊಂಡು ಹೋಗೋರೆ ಪರಿಹಾರ ಇದಕ್ಕೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಪರಿಹಾರ ಕೊಟ್ಟು ಹೋಗೋರು. ಈಗ ಯಾರ್ಯಾರ್ದು ಈ ಥರ ಲಾಸ್ ಆಗಿದೆ ಹೆಸರುಗಳು? ಅವರು ನಮ್ಮದು ಲಕ್ಷ್ಮೀನಾರಾಯಣ ರೆಡ್ಡಿ ಸಿಎನ್, ನಮ್ಮದು ಜಾಸ್ತಿ ಆಗೈತೆ. ನಮ್ಮ ಚಿಕ್ಕಪ್ಪ ಅವರು ರಾಮರೆಡ್ಡಿ ಅವ್ರದ್ದು ಮತ್ತು ಬಾಬುರೆಡ್ಡಿ ಅಂತ ಅವ್ರದ್ದು.
ಘಟನಾ ಸ್ಥಳಕ್ಕೆ ಉಪತಹಶೀಲ್ದಾರ್ ರಾಧಾ, ಆರ್ಐ ಪ್ರಸಾದ್, ವಿಎ ಬಸವರಾಜು, ಜೆಡಿಎಸ್ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಸೇರಿದಂತೆ ಇತರೆ ಭೇಟಿ ನೀಡಿ ಪರಿಶೀಲಿಸಿದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದ್ನೂರ್. ಹೇಮಾವತಿ 24 KG ಟೆಂಪಲ್ ರಸ್ತೆಯಲ್ಲಿರುವ ಹೇಮಾವತಿ ನಾಲೆ ಕುಸಿದ ಕಂಡಿತು. ಇಲ್ಲಿಂದ ನೀರು ಮುಂದುವರಿಯದೆ ಹೋದರೆ ಸುಮಾರು 55 ಗ್ರಾಮಗಳಿಗೆ ಮುಂದಿನ ದಿನದಲ್ಲಿ ಸಮಸ್ಯೆಯಾಗುತ್ತದೆ. ಹಾಗಾಗಿ ಕೂಡಲೇ ಸರ್ಕಾರ ಇದರ ಬಗ್ಗೆ ಕ್ರಮ ವಹಿಸಿ ನಾಲೆಯನ್ನು ಆಧುನೀಕರಣಗೊಳಿಸಬೇಕೆಂದು ಗುಬ್ಬಿಯಲ್ಲಿ ಈ ಭಾಗದ ರೈತರು ಒತ್ತಾಯ ಮಾಡಿದರು. ಇತ್ತೀಚೆಗೆ ಬಿದ್ದಂತಹ ಭಾರೀ ಮಳೆಯಿಂದಾಗಿ ನಾಲೆಯು ಕುಸಿತ ಕಂಡಿತು. ಇಲ್ಲಿಂದ ನೀರು ಹರಿಯದಿದ್ದರೆ ಗೊಂಡನಹಳ್ಳಿ, ಮಂಚಿಹಳ್ಳಿ, ಹಿಂಡಿಸ್ಕೆರೆ, ಮಳೆಕಲ್ಲಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಿಗೆ ನೀರಿನ ಸಮಸ್ಯೆ ಮುಂದಿನ ದಿನಗಳಲ್ಲಿ ಉದ್ಭವಿಸುತ್ತದೆ. ಈ ಕಾಲುವೆಯಿಂದ ಮುಂದಿನ ಭಾಗಕ್ಕೆ ನೀರು ಹರಿಯುವುದರಿಂದ ಸುಮಾರು 12,000 ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸಬಹುದಾಗಿದೆ. ಹಾಗಾಗಿ ಸರ್ಕಾರ ಕೂಡಲೇ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ವ್ಯವಸ್ಥಿತವಾಗಿ ಹಾಗೂ ಶಾಶ್ವತವಾಗಿ ನಾಲೆಯನ್ನು ದುರಸ್ತಿ ಮಾಡಬೇಕೆಂದು ಒತ್ತಾಯ ಮಾಡಿದರು. ಇತ್ತೀಚೆಗೆ ನೀರಾವರಿ ಸಚಿವರು ಗುಬ್ಬಿ ತಾಲೂಕಿಗೆ ಭೇಟಿ ನೀಡಿ ಇಡಕನಹಳ್ಳಿ ಗ್ರಾಮದ ಬಳಿ ನಾಲೆ ಕುಸಿದಿರುವುದಕ್ಕೆ ಹಣ ಹಾಕಿ ಸಿದ್ಧತೆ ಮಾಡುವುದಾಗಿ ಮಾಹಿತಿ ನೀಡಿದ್ದಾರೆ. ಅದರಂತೆ ಇದನ್ನು ಸಹ ವೈಜ್ಞಾನಿಕವಾಗಿ ಸಿದ್ಧತೆ ಮಾಡಿದರೆ ಈ ಭಾಗದ ರೈತರಿಗೆ ಅನುಕೂಲವಾಗುತ್ತದೆ ಎಂದು ರೈತ ಮುಖಂಡ ಚನ್ನಿಗಪ್ಪ ಒತ್ತಾಯ ಮಾಡಿದರು. ರೈತರು ಸಾರ್ವಜನಿಕದಿಂದ ಬಂದಿರೋ ಇದು ವಿತರಣಾ ನಾಲೆ 24 ಮುಖ್ಯ ಕಾಲುವೆಯಲ್ಲಿ 7, 8, 9, 10 ಕಿಲೋಮೀಟರ್ನಲ್ಲಿ ಭಾರೀ ಮಳೆಯಿಂದ ಸುರಿದು ಇಡೀ ನಾಲೆ ಸಂಪೂರ್ಣವಾಗಿ ಮುಚ್ಚಿ ಹೋಗಿರ್ತದೆ. ಈ ನಾಲೆಯ ಮುಖಾಂತರ ಸುದೀರ್ಘ 55 ಹಳ್ಳಿಗೆ ನೀರು ಹರಿಬೇಕಾಗಿರ್ತದೆ. ಈ ನಾಲೆಯ ಒಳಗಡೆ ಬರತಕ್ಕಂಥ 12,000 ಎಕರೆ ಅಚ್ಚುಕಟ್ಟು ಬರುತ್ತೆ. ಇವತ್ತು ಸಂಪೂರ್ಣವಾಗಿ ಮುಚ್ಚಿರ್ತದೆ. ಇದು ಮುಂದಕ್ಕೇನ ನೀರು ಹೋಗಬೇಕು ಬಿಟ್ಕೋನಹಳ್ಳಿ, ಬಿಟ್ಕೋನಹಳ್ಳಿ, ಮೆಳೆಕಲ್ಲಿ, ಮಂಚಿಹಳ್ಳಿ, ಎಲ್ಚೇಹಳ್ಳಿ, ಹಿಂಡಿಸ್ಕೆರೆ, ವಿಕೋಡಿಹಳ್ಳಿ ಭಾಗಕ್ಕೇನ ನೀರು ಹೋಗ್ಬೇಕು ಅಂದರೆ ಇದೇ ಮೇನ್ ಮುಖ್ಯ ಕಾಲುವೆ. ಇದಾಗ ಈಗಾಗಲೇ ಸರ್ಕಾರದಿಂದ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಸರ್ಕಾರಕ್ಕೆ. ದಯಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಉನ್ನತ ಅಧಿಕಾರಿಗಳು ಮತ್ತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಶಾಶ್ವತವಾಗಿ ಇದನ್ನು ಕಸಿದಂಗೆ ಶಾಶ್ವತವಾಗಿ ಏನಾರು ಮಾಡಲಿಲ್ಲ ಅಂದರೆ ಒಂದಲ್ಲ ಒಂದಿನ ಈ ಭಾಗಕ್ಕೆ ರೈತರಿಗೆ ಮರಣ ಶಾಸನ ಕಟ್ಟಿಟ್ಟು ಬತ್ತಿ. ಕಾರಣ ಇಷ್ಟೇ, ಇವತ್ತು ಮಳೆಗಾಲ ಆಗ್ತೈತೆ, ಮಳೆಗಾಲ ಆಗೋದ್ರಿಂದ ಇದರಿಂದ ನೀರಿನ ಅವಶ್ಯಕತೆ ಯಾರಿಗೂ ಇಲ್ಲ. ಏನಾರು ಬರಗಾಲ ತುತ್ತಾಗಿ ಮಳೆ ವಿರಳವಾದಂಥ ಸಂದರ್ಭದಲ್ಲಿ ಈ ಭಾಗದ 55 ಹಳ್ಳಿ ರೈತರ ಜೀವನ ನಿಜಕ್ಕೂ ಹಾಳಾಗೋಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಅರ್ತ್ಕೊಂಡು ಈ ಭಾಗದಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ಏನಾರು ಕಾಮಗಾರಿ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಅಧೋಗತಿಗಾಗೋದು ದೂರ ಇಲ್ಲ. ಹಾಗಾಗಿ ಇವತ್ತೇನು ತಾಲೂಕಿನ ದಂಡಾಧಿಕಾರಿಗಳು, ಕಾರ್ಯಪಾಲಕ ಅಭಿಯಂತರರು, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಬಂದು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಇದೇ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತೈತೆ, ಶೀಘ್ರವಾಗಿ ಇದನ್ನು ತಗೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಈ ನಾಲೆಯು 19 ಕಿಲೋಮೀಟರ್ ದೂರವಿದ್ದು ಇಲ್ಲಿಂದ ನೀರು ಹರಿದರೆ ಸುಮಾರು ಕೆರೆಗಳಿಗೆ ನೀರನ್ನು ಹರಿಸಬಹುದಾಗಿದೆ. ಆದರೆ ಇತ್ತೀಚೆಗೆ ಪ್ರಾಕೃತಿಕ ವಿಕೋಪದಿಂದಾಗಿ ನಾಲೆಗೆ ಸಾಕಷ್ಟು ಮಣ್ಣು ಸುರಿದಿದ್ದು ಮುಂದಿನ ಭಾಗಕ್ಕೆ ನೀರು ಹೋಗುತ್ತಿಲ್ಲ. ಈಗಾಗಲೇ ಸ್ಥಳಕ್ಕೆ ತಹಸೀಲ್ದಾರ್ ಬಿ ಆರತಿ ಹಾಗೂ ತಾಂತ್ರಿಕ ಇಂಜಿನಿಯರ್ ಮಲ್ಲೇಶ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಈಗಾಗಲೇ ಕಾವೇರಿ ನೀರಾವರಿ ನಿಗಮದ ಎಂಡಿ ಅವರಿಗೂ ಮನವಿ ಸಲ್ಲಿಸಿದೆ. ಕೂಡಲೇ ನಾಳೆ ಸರಿಪಡಿಸುವ ಎಲ್ಲಾ ರೀತಿಯ ಕ್ರಮವನ್ನು ಕೈಗೊಳ್ಳಲು ಸಿದ್ಧವಿದ್ದೇವೆ ಎಂದು ತಿಳಿಸಿದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ತಿಬಡೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು 2022 ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಎನ್ಎಸ್ಎಸ್ ಹಾಗೂ ಎನ್ಸಿಸಿ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭವನ್ನು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ತಿಪಟೂರು ನಗರದ ಬಯಲು ರಂಗಮಂದಿರದಲ್ಲಿ ಆಯೋಜಿಸಿದ್ದ ಸಮಾರೋಪ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರ ಖರ್ಚು ಮಾಡುತ್ತಿರುವ ಪ್ರತಿಯೊಂದು ರೂಪಾಯಿ ಹಣ ಈ ದೇಶದ ಪ್ರತಿಯೊಬ್ಬ ನಾಗರಿಕನ ತೆರಿಗೆಯ ಶ್ರಮದ ಹಣ. ನಿಮ್ಮ ಭವಿಷ್ಯದ ಮೇಲೆ ಭರವಸೆ ಇಟ್ಟು ಖರ್ಚು ಮಾಡುತ್ತಿರುವ ಹಣದ ಋಣಭಾರ ನಮ್ಮ ಮೇಲಿದೆ. ಉತ್ತಮ ವಿದ್ಯಾಭ್ಯಾಸದ ಮೂಲಕ ಸಮಾಜ ಋಣ ತೀರಿಸುವ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಬೇಕು. ನಮ್ಮ ದೇಶಕ್ಕಾಗಿ ಸ್ವತಂತ್ರ ಕೊಟ್ಟ ಮಹನೀಯರ ಬಗ್ಗೆ ಗೌರವಪೂರ್ವಕವಾಗಿ ನಡೆದುಕೊಳ್ಳುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು.
ಕೆಲ ರಾಜಕಾರಣಿಗಳ ಇತಿಹಾಸ ಸರಿಯಾಗಿ ಅರಿಯದೆ ದೇಶಕ್ಕೆ ಸರ್ವಸ್ವವನ್ನ ತ್ಯಾಗ ಮಾಡಿದ ಸಾವರ್ಕರ್ರಂತೆ ದೇಶಭಕ್ತನನ್ನ ಮತ ಬ್ಯಾಂಕ್ಗೋಸ್ಕರ ಉಡಾಫಿಯಾಗಿ ಮಾತನಾಡುತ್ತಿರುವುದು ವಿಷದಾನೀಯ ಎಂದರು. ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ಗಳು ಬಂದಿದೆ, ಕ್ರೀಡೆಯಲ್ಲಿ ಮೊದಲನೆಯ ಪ್ರಶಸ್ತಿಗಳನ್ನ ತಗೊಂಡಿದೆ, ಹೊಸ ಹೊಸ ವಿಭಾಗದಲ್ಲಿ ಮಕ್ಕಳು ಜರ್ನಲಿಸಮ್ ಅಂತ ಕ್ಷೇತ್ರಗಳಲ್ಲಿ ಏನಾದ್ರು ಮಾಡಬೇಕು ಅನ್ನುವಂತ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಸಾಕಷ್ಟು ಆಸಕ್ತಿಯಿಂದ ಕಾಲೇಜಿಗೆ ಬಂದು ಕಲಿತಿರುವಂತ ಇಷ್ಟೊಂದು ಮಟ್ಟದ ಒಂದು ತಾಲೂಕು ಮಟ್ಟದ ಡಿಗ್ರಿ ಕಾಲೇಜಿನಲ್ಲಿ 3,000 ಮಕ್ಕಳಿದ್ದಾರೆ ಎನ್ನುವಂಥದ್ದು ಒಂದು ಕಾಲೇಜಿನ ಯಾವ ಮಟ್ಟಕ್ಕಿದೆ ಎನ್ನುವಂಥದ್ದನ್ನು ತೋರಿಸುತ್ತೆ. ಅನೇಕ ತಾಲೂಕುಗಳಲ್ಲಿ 300-400 ಮಕ್ಕಳುಗಳಿದ್ದೇವಂಥ ಕಾಲೇಜ್ ಎಂದು ನಾವು ಅನ್ನಿಸ್ತಾ ಇದ್ದೀವಿ. ಸರ್ಕಾರ ಸಾಕಷ್ಟು ಶಿಕ್ಷಣಕ್ಕೆ ಒತ್ತು ಕೊಡ್ತಿರುವಂಥದ್ದು ತಮ್ಮೆಲ್ಲರಿಗೆ. ಮೊದಲನೇ ಬಾರಿ ಈ ದೇಶದಲ್ಲಿ ಕಟ್ಟಕಡೆ ಮಗುಗೆ ಶಿಕ್ಷಣವನ್ನು ಕೊಡ್ತೀನಿ, ಅದು ನನ್ನ ಕರ್ತವ್ಯ ಅಂತ ಹೇಳಿದಂತ ಅವರ ಧೀಮಂತ ಪ್ರಧಾನಿ ಇದೆ ಅಟಲ್ ಬಿಹಾರಿ ವಾಜಪೇಯಿ. ಸರ್ವ ಶಿಕ್ಷಣದ ಅಭಿಯಾನದ ಮೂಲಕ ಎಲ್ಲ ಮಗುಗೂ ನಾನು ಶಿಕ್ಷಣವನ್ನು ಕೊಡ್ತೀನಿ. ಅದೇ ಕಾರಣಕ್ಕೆ ಎಲ್ಲ 2 ಕಿಲೋಮೀಟರ್ ಒಳಗಡೆ ಒಂದೊಂದು ಶಾಲೆಯನ್ನು ಮಾಡ್ತೀನಿ ಅಂತೇಳಿ ಶಾಲೆಗಳನ್ನು ಕೊಟ್ಟರು. ಸುಂದರವಾದಂಥ ಕಟ್ಟಡ ಇರಬೇಕು ಅನ್ನೋದಕ್ಕೆ ಸರ್ವ ಶಿಕ್ಷಣದ ಅಭಿಯಾನದ ಮೂಲಕ ಎಲ್ಲ ಶಾಲೆಗಳಿಗೆ ಕೊಟ್ಟರು, ದೇಶದ ಎಲ್ಲ ಶಾಲೆಗಳಿಗೆ ಕೊಠಡಿ ಕೊಟ್ಟಿದ್ದೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಹೊಟ್ಟೆಯ ಹಸಿವಿಗಿಂತ ಜ್ಞಾನದ ಹಸಿವಿರಬೇಕು, ಜ್ಞಾನದ ಹಸಿವು ಹೆಚ್ಚಾದಂತೆ ಉತ್ತಮ ಜ್ಞಾನಿಯಾಗಿ ಬೆಳೆಯುತ್ತಾನೆ. ಪ್ರಾಚಾರ್ಯರಾದ ಸರಸ್ವತಿ, ಅರ್ಜುನ್ ಕ್ರೀಡಾ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಪ್ರಕಾಶ್, ತುಮಕೂರು ವಿವಿ ಸಿಂಡಿಕೇಟ್ ಸದಸ್ಯರಾದ ರಾಜು, ದೇವಾನಂದ್ ಮುಂತಾದವರು ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.